ಒಬ್ಬ ಮಹಿಳೆ ಮದುವೆಯ ನಂತರವೇ ಹೆಂಡತಿಯಾಗುತ್ತಾಳೆ. ಆದರೆ ಇಲ್ಲೊಂದು ದೇಶದಲ್ಲಿ ಮಹಿಳೆಯರ ಸಂತೆ ಮಾಡಲಾಗುತ್ತದೆ. ಈ ಸಂತೆಯಲ್ಲಿ ಮಹಿಳೆಯರ ಮಾರಾಟ ಮಾಡಲಾಗುತ್ತದೆ. ಈ ಮಾರುಕಟ್ಟೆಯಲ್ಲಿ ತರಕಾರಿಗಳೆಲ್ಲ ಹೆಂಡತಿಯರು ಸಿಗುತ್ತಾರೆ. ಮನೆ, ವಾಹನ ಹಾಗೂ ಕಾರ್ ಬಾಡಿಗೆಗೆ ತೆಗೆದುಕೊಳ್ಳುವುದನ್ನು ನೋಡಿದ್ದೀರಿ. ಆದರೆ ಹೆಂಡತಿಗೆ ಬಾಡಿಗೆಗಾಗಿ ತೆಗೆದುಕೊಳ್ಳುವುದನ್ನು ಎಲ್ಲಿಯಾದರೂ ನೋಡಿದ್ದೀರಾ? ಬನ್ನಿ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಭಾರತದ ಮಧ್ಯಪ್ರದೇಶದಲ್ಲಿರುವ ಶಿವಪುರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಹಿಳೆಯರ ಸಂತೆ ಮಾಡಲಾಗುತ್ತದೆ. ಇಲ್ಲಿ ಅನೇಕ ಸ್ಥಳಗಳಿಂದ ಪುರುಷರು ಭಾಗವಹಿಸುತ್ತಾರೆ. ಪತಿ ಸ್ವಂತ ತನ್ನ ಪತ್ನಿಯನ್ನೇ ಪರ ಪುರುಷರಿಗೆ ಬಾಡಿಗೆಗೆ ಕೊಡುತ್ತಾನೆ. ಈ ದೇಶದಲ್ಲಿ ಮಹಿಳೆಯರ ಸಂಖ್ಯೆ ಅತಿ ಕಡಿಮೆ ಇದ್ದ ಕಾರಣ ಈ ರೀತಿಯಾಗಿ ಮಹಿಳೆಯರನ್ನು ಪರ ಪುರುಷರಿಗೆ ಮಾರಾಟ ಮಾಡಲಾಗುತ್ತದೆ. ಸ್ತ್ರೀಯರನ್ನ ದೇವರಂತೆ ಪೂಜಿಸುವ ಭಾರತ ದೇಶದಲ್ಲಿ ಮಹಿಳೆಯರನ್ನ ಮಾರಾಟ ಮಾಡಲಾಗುತ್ತದೆ. ಮಹಿಳೆಯ ವಯಸ್ಸು ಹಾಗೂ ಸೌಂದರ್ಯದ ಮೇಲೆ ಆಕೆಯ ಬೆಲೆ ನಿರ್ಧಾರ ಮಾಡಲಾಗುತ್ತದೆ. 500 ರೂಪಾಯಿಯಿಂದ 1 ಲಕ್ಷದವರೆಗೂ ಮಹಿಳೆಯರಿಗೆ ವಸ್ತುಗಳಂತೆ ಮಾರಾಟ ಮಾಡಲಾಗುತ್ತದೆ. ಬಳಿಕ ಒಂದು ಅಗ್ರಿಮೆಂಟ್ನಲ್ಲಿ ಇಬ್ಬರ ಷರತ್ತುಗಳನ್ನು ಬರೆಯಲಾಗುತ್ತದೆ, ನಂತರ ಸೈನ್ ಮಾಡಿಸಿಕೊಳ್ಳಲಾಗುತ್ತದೆ. ಆತ 1 ವರ್ಷದ ಅವಧಿವರೆಗೆ ತನ್ನ ಮನೆಗೆ ಕಳುಹಿಸಿ ಕೊಡಲಾಗುತ್ತದೆ. ಒಂದು ವೇಳೆ ಮಹಿಳೆ ಆ ಸಂಬಂಧದಿಂದ ಸಂತೋಷವಾಗಿಲ್ಲದಿದ್ದರೆ ಮಧ್ಯದಲ್ಲಿ ಆ ವ್ಯಕ್ತಿಯನ್ನು ಬಿಡಬಹುದು. ಹೆಚ್ಚು ಹಣ ಕೊಟ್ಟಷ್ಟು ಹೆಚ್ಚು ದಿನ ಆ ಮಹಿಳೆ ಅವನೊಂದಿಗೆ ಇರುತ್ತಾಳೆ. ದಶಕಗಳಿಂದ ಈ ಸಂಪ್ರದಾಯ ಇಲ್ಲಿ ನಡೆಯುತ್ತಾ ಬಂದಿದೆ. ಮಾರುಕಟ್ಟೆಯಲ್ಲಿ ಯಾರು ಅತಿ ಹೆಚ್ಚು ಹಣ ಕೊಡುತ್ತಾನೋ ಅವನಿಗೆ ಅಷ್ಟೇ ಯೋಗ್ಯವಾದ ಹೆಂಡತಿ ಸಿಗುತ್ತಾಳೆ. ಈ ಆಚರಣೆಯನ್ನು ಮಧ್ಯಪ್ರದೇಶದಲ್ಲಿ ದಡಿಚಾ ಆಚರಣೆ ಎಂದು ಕರೆಯಲಾಗುತ್ತದೆ. ಮಧ್ಯಪ್ರದೇಶದ ಅನೇಕ ಮಹಿಳೆಯರು ಈ ಆಚರಣೆಯನ್ನು ಸಂಪೂರ್ಣವಾಗಿ ವಿರೋಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹದೊಂದು ಆಚರಣೆ ಜಾರಿಯಲ್ಲಿದೆ ಎಂದು ಗೊತ್ತಿದರು. ಯಾರು ಕೂಡ ಕ್ರಮ ಕೈಗೊಳ್ಳದಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಮಧ್ಯಪ್ರದೇಶದಲ್ಲಿ ನಡೆಯುವ ಮಹಿಳೆಯರ ಸಂತೆ.